ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ವಾಕ್ಯಗಳನ್ನು. ನಾ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮೊದಲು ಇದ್ದುಕೊಂಡು ಇವತ್ತಿನ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪುರಸ್ತವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:25 ಮತ್ತು 26 ವಾಕ್ಯ. ಗಲಾತಿಯನ್ಸ್ ಚಾಪ್ಟರ್ 5:25-26. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮಸ್ತರವುಳ್ಳವರು ಆಗದೇ ಇರೋಣ. ಇಲ್ಲಿ ಅಪೊಸ್ತಲ ಪೌಲನು ಈ ವಾಕ್ಯದಲ್ಲಿ ನಮ್ಮ ಆತ್ಮನಿಂದ ಜೀವಿಸ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ ಎಂದು ಹೇಳ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಆತ್ಮನಿಂದ ಜೀವಿಸೋದು ಹೇಗೆ, ಹೇಗೆ ಆತ್ಮನನ್ನು ಅನುಸರಿಸಿ ನಡೆಯೋದು, ಅದರ ಅರ್ಥ ಮತ್ತು ಅಹಂಕಾರಿಗಳು ಯಾಕೆ ಆಗಬಾರ್ದು, ಯಾಕೆ ಮಸಲು ಆಗದು, ಇದರ ಅರ್ಥವನ್ನು ಇವತ್ತು ನೋಡೋಪ್ಪ. ಮೊಟ್ಟ ಮೊದಲು ನೋಡ್ತೇವೆ ನಾವು ಆತ್ಮದಲ್ಲಿ ನಾವು ದಿನಾಲು ಜೀವಿಸುವವರು ಆಗಬೇಕು. ನಾನು ನೋಡ್ತೇವೆ ಧರ್ಮೋಪದೇಶ ಪುಸ್ತಕ 8:3 ವಾಕ್ಯ. ಡಿಟ್ರೋನಮಿ ಸಪ್ಟ 8:3. ಮನುಷ್ಯರು ಆರ ಮಾತ್ರದಿಂದಲ್ಲ, ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಆತ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಇಲ್ಲಿ ನಾವು ನೋಡ್ತಿದ್ದಾರೆ ವಾಕ್ಯದಲ್ಲಿ ದೇವರು ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ಕೊಡುತ್ತೇನೆ ಎಂಬ ವಾಗ್ದಾನ ಮಾಡಿದ ನಂತರ ಅವರನ್ನು ದೇವರು ಅವರ ನಂಬಿಕೆಯನ್ನು, ಅವರ ವಿಜಯತೆಯನ್ನು ಪರೀಕ್ಷಿಸೋದಕ್ಕೋಸ್ಕರ ಅವರಿಗೆ ಆ ಮರುಭೂಮಿಯಲ್ಲಿ ನಡೆಸಿಕೊಂಡು ಹೋಗುವಾಗ ದೇವರ ಜೊತೆ ಮನುಷ್ಯನು ಆರ ಮಾತಿನಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ನೋಡುವ ಮಾತಿನಿಂದಲೇ ಬದುಕುತ್ತಾನೆ ಎಂಬುದಾಗಿ ದೇವರು ಕಲಿಸಿಕೊಡುವುದಕ್ಕೆ ಅವರಿಗೆ ಹಸಿವೆ ನೀಡಕ್ಕೆ ಅವರು ನಡೆಸಿದನು ಎಂಬುದಾಗಿ ನಾ ಈ ಕಡೆ ನೋಡ್ತೇವೆ. ಇದರ್ಥ ನಾವು ನೋಡ್ತೇವೆ ಮನುಷ್ಯರು ಆರದಿಂದ ಖಾಲಿ ಶರೀರದಲ್ಲಿ ಬದುಕುತ್ತಾರೆ, ಅದೇ ಆತ್ಮದಲ್ಲಿ ಒಬ್ಬ ಮನುಷ್ಯನು ಬದುಕಬೇಕಾದರೆ ಪ್ರಯಾಣ ಮೊತ್ತ ಮೊದಲು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನು ತನ್ನ ಕರ್ತನ ಒಡೆಯನಿಂದ ಅಂಗೀಕಾರ ಮಾಡಬೇಕು. ಯಾರ್ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಕರ್ತವನ್ನು ಒಡಂಗೀಕಾರ ಮಾಡ್ತಾರೆ ಅವರ ಆತ್ಮದಲ್ಲಿ ಪವಿತ್ರಾತ್ಮನು ಅವರ ಆತ್ಮದಲ್ಲಿ ಬಂದು ಅವರ ಆತ್ಮಕ್ಕೆ ಪುನರ್ಜನ್ಮವನ್ನು, ಅವರ ಆತ್ಮಕ್ಕೆ ಜೀವವನ್ನು ಕೊಡ್ತಾನೆ. ಈ ಜೀವ ಹೊಂದಿದ ದೇವರ ಮಕ್ಕಳಾದ ನೀವು ಈ ಜೀವವನ್ನು ಪ್ರತಿದಿನ ಕಾಪಾಡಿಕೊಂಡರೆ ಮಾತ್ರವೇ ನಿಮ್ಮ ಆತ್ಮ ಜೀವಂತವಾಗಿದೆ. ಈ ಆತ್ಮ ಜೀವಂತವಾಗಬೇಕಾದರೆ ಅದಕ್ಕೆ ಪ್ರೇರೆ ಈಗ ಶರೀರಕ್ಕೆ ಆಹಾರವನ್ನು ಊಟ ಮಾಡ್ತೀರಿ ಶರೀರಕ್ಕೋಸ್ಕರ. ಅದೇ ಆತ್ಮದಲ್ಲಿ ಜೀವಂತವಾಗಿರಬೇಕಾದರೆ ದೇವರ ವಾಕ್ಯವನ್ನು ದಿನಾಲು ಕೇಳುವವರು, ಓದುವವರು, ಧ್ಯಾನಿಸುವರು ಮತ್ತು ಅದಕ್ಕೆ ವಿಧೇಯರಾಗುವವರು ಆಗಬೇಕು. ಪ್ರೇರೆ ಯಾವಾಗಲೂ ದೇವರನ್ನು ಓದುತ್ತಿರು, ದೇವರ ವಾಕ್ಯ ಕೇಳುತ್ತಿರು ಮತ್ತು ದೇವರ ವಾಕ್ಯ ಧ್ಯಾನ ಮಾಡುತ್ತಿರು ಮತ್ತು ಆ ವಾಕ್ಯಕ್ಕೆ ವಿಧೇಯರಾಗುತ್ತಿರು. ಆಗ ನಿಮ್ಮ ಆತ್ಮದಲ್ಲಿ ಆ ಜೀವವು ಯಾವಾಗಲೂ ಇರ್ತದೆ. ಒಂದು ವೇಳೆ ಪ್ರೇರೆ ನೀವು ಯೇಸು ಅಂಗೀಕಾರ ಮಾಡಿ ನೀಡಿ ಮುಳಿ ದೇಶನ ತೆಗೆದುಕೊಂಡು ಪವಿತ್ರಾತ್ಮನ ತುಂಬಲಪಟ್ಟು ನೀವು ದೇವರ ವಾಕ್ಯನ ಓದದೇ ಇರುವುದಾದರೆ, ದೇವರ ವಾಕ್ಯ ಧ್ಯಾನ ಮಾಡದೇ ಇರುವುದಾದರೆ, ದೇವರವನ್ನೇ ಕೇಳದೇ ಇರುವುದಾದರೆ ಮತ್ತು ದೇವರ ವಾಕ್ಯ ವಿಧೇಯರಾಗದಿರುವುದಾದರೆ ನಿಮ್ಮ ಆತ್ಮದಲ್ಲಿ ಇರುವ ಜೀವ ಅದು ಕ್ರಮೇಣ ಅದು ಕಲಿದು ಹೋಗ್ಕೊಂಡು ನಿಮ್ಮ ಆತ್ಮ ಸಾಯುತ್ತದೆ. ಅದಕ್ಕೆ ಇಲ್ಲಿ ದೇವರ್ತಾನೆ ಮನುಷ್ಯರು ರೊಟ್ಟಿದಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಅವರ ಮಾತಿನಿಂದಲೇ ಮನುಷ್ಯರು ಬದುಕುತ್ತಾನೆ ಎಂಬುದಾಗಿ ದೇವರ ಇಸ್ರೇಲಿಗೆ ಆ ಒಂದು ಅರಣ್ಯ ಪ್ರದೇಶದಲ್ಲೇ ಕಲಿಸಿಕೊಟ್ಟವನು ಎಂದು ನೋಡ್ತೇವೆ. ಪರ ಇವತ್ತು ನಿಮ್ಮ ಆತ್ಮದಲ್ಲಿ ಪ್ರತಿದಿನ ಜೀವಿತ ಇರಬೇಕಾದ್ರೆ ನೀವು ದಿನಾಳು ದೇವರ ಓದುವುದು ಅತಿ ಅಗತ್ಯವಾಗಿದೆ. ಪ್ರ ಯಾಕಂದರೆ ದೇವರ ವಾಕ್ಯ ನಿಮ್ಮ ಆತ್ಮಿಕ ಆಹಾರವಾಗಿದೆ. ಒಂದು ವೇಳೆ ನೀವು ದಿನಕ್ಕೆ 3 ನಿಮ್ಮ ಶರೀರಕ್ಕೆ ಊಟ ಮಾಡಿಕೊಂಡು ನೀವು ಆತ್ಮಕ್ಕೆ ಊಟ ಮಾಡದಿದ್ದರೆ, ದೇವರ ವಾಕ್ಯ ಓದಿದ್ದರೆ, ದೇವರ ವಾಕ್ಯ ಕೇಳದಿದ್ದರೆ, ಅಥವಾ ವಾಕ್ಯ ಧ್ಯಾನ ಮಾಡದಿದ್ದರೆ, ಆ ವಾಕ್ಯ ವಿಧನಾಗಿದ್ದರೆ ನಿಮ್ಮ ಆತ್ಮ ಸಾಯುತ್ತದೆ. ಅದು ನಿಮ್ಮ ಆತ್ಮ ಸಾಯದಂತೆ ಜೀವಂತವಾಗಿ ಕಾಪಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಪ್ರೇ ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 8:34-36 ವಾಕ್ಯ. ಪ್ರೋಬ್ 8:34-36.
ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು. ಯಾವನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಇವನ ಕಟಾಕ್ಷಕ್ಕೆ ಗುರಿಯಾಗುವನು. ಇಲ್ಲಿ ನಾವು ಸೊಲವು ಮಾಡ್ತಾನೆ, ಯಾರು ದ್ವಾರಗಳ ಬಳಿ ಎದ್ದಾಗ್ತಾರೆ, ದಿನಾಲು ನಿಮ್ಮ ಸತ್ಯವೇದವನ್ನು ತೆರೆದುಕೊಂಡು ಓದುವಾಗ ಪರಲೋಕದ ದ್ವಾರದ ಹತ್ತಿರ ಬರುತ್ತೀರಿ. ಯಾವಾಗ ನಿಮ್ಮ ಸತ್ಯವೇದವನ್ನು ತೆರೆದುಕೊಂಡು ಓದುವಾಗ ಬರೇ ಈ ಸತ್ಯವೇದವನ್ನು ತೆರೆದು ಓದುವಾಗ ದೇವರ ಆತ್ಮ ನೀ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಮಾತನಾಡ್ತಾನೆ. ಈ ಟಿ ವಿ ಮಾಧ್ಯಮದಲ್ಲಿ ನೀವು ದೇವರ ವಾಕ್ಯ ಕೇಳುವಾಗ ಪವಿತ್ರಾತ್ಮನು ಈ ವಾಕ್ಯದ ಮುಖಾಂತರ ಮಾತನಾಡ. ಯಾರು ದೇವರ ವಾಕ್ಯವನ್ನು ಕೇಳುತ್ತಾರೋ ತಮ್ಮ ಆತ್ಮಿಕ ಜೀವಿತದಲ್ಲಿ ಅವರು ಪ್ರೇರೇ ಜೀವವನ್ನು ಹೊಂದುತ್ತಾರೆ, ಮತ್ತು ದೇವರ ಕಟಾಕ್ಷಕ್ಕೆ ಗುರಿಯಾಗ್ತಾರೆ. ಮತ್ತೆ ಇಲ್ಲಿ ಸೊಲೊಮೋನ್ ಹೇಳ್ತಾನೆ, ಮತ್ತೆ ಹೇಳ್ತಾನೆ ಅವನು 36ನೇ ವಾಕ್ಯದಲ್ಲಿ ಯಾವ ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕಿವಿಡು ಮಾಡಿಕೊಳ್ಳುತ್ತಾನೆ. ಇದು ಅರ್ಥವಾಗಿದೆ. ಒಂದು ವೇಳೆ ಎಲ್ಲದಕ್ಕೆ ನಿಮಗೆ ಸಮಯ ಉಂಟು, ದೇವರನ್ನು ಓದಲಿಕ್ಕೂ ಅಥವಾ ಕೇಳಲಿಕ್ಕೂ ಅಥವಾ ಧ್ಯಾನ ಮಾಡಲಿಕ್ಕೂ ಅಥವಾ ವಿಧಾನಲಿಕ್ಕೂ ನಿಮ್ಮ ಸಮಯನೂ ಕೊಡದಿದ್ದರೆ ನಿಮ್ಮ ಆತ್ಮಕ್ಕೆ ನೀವು ಕಿವಿಡು ಮಾಡಿಕೊಳ್ಳುತ್ತೀರಿ. ಮತ್ತು ನನ್ನನ್ನು ಹಾಗೆ ಮಾಡುವವರು ಮರಳು ಪೀಡಿಸ್ತಾರೆ. ಹಾಗೆ ಮಾಡಿದ್ರೆ ಯಾರು ದೇವರ ವಾಕ್ಯನ ಓದಲಿಕ್ಕೆ ಅವರು ಆಲಸಗಾರರಾಗ್ತಾರೆ, ಈ ವಾಕ್ಯ ಓದಲಿಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ, ಅವರು ಆತ್ಮದಲ್ಲಿ ಸಾಗುತ್ತಾರೆ ಎಂಬುದಾಗಿ ಸುಲಭ ಮಾಡುತ್ತಾನೆ. ಹಾಗಾದರೆ ಪ್ರಿಯರೇ, ಇವತ್ತು ಯೇಸುಕ್ರಿಸ್ತನ ಮೂಲಕವಾಗಿ ದೇವರ ಕೃಪೆಯಲ್ಲಿ ನಿಮ್ಮ ಆತ್ಮದಲ್ಲಿ ದೇವರು ಪುನರ್ಜನ್ಮ ಪವಿತ್ರಾತ್ಮ ಮುಖಾಂತರ ವಾಕ್ಯದ ಮುಖಾಂತರ ನಿಮ್ಮ ಆತ್ಮಕ್ಕೆ ಪುನರ್ಜನ್ಮದ ಕೊಟ್ಟಿದ್ದಾನೆ. ಯೇಸುಕ್ರಿಸ್ತನ ನಂಬಿದವರು ನಿಮ್ಮ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದ್ದೀರಿ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ. ಆ ನಿಮ್ಮ ಇರುವ ಆತ್ಮ ಆ ಪ್ರತಿದಿನ ಜೀವಂತವಾಗಿ ಕಾಪಾಡಬೇಕಾದರೆ ದೇವರ ವಾಕ್ಯ ಪ್ರಿಯ ದಿನಾಲು ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವರಾಗಬೇಕು. ಈಗ ನಾವು ಪತ್ರಿಕೆಯಲ್ಲಿ ನೋಡು ಪ್ರಿಯ ಅಪ್ಪಸು ಪಾಲುವನು ಪ್ರೇರೆ ರೋಮಾಪುರದವರಿಗೆ ಪತ್ರಿಕೆ 8ನೇ ಆದಿಯಲ್ಲಿ 13ನೇ ವಾಕ್ಯ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಇಲ್ಲಿ ಅಪ್ಪಸು ಹೇಳ್ತಾನೆ, ನೀವು ಅಂದರೆ ಯಾರ್ಯಾರು ಯೇಸು ನಂಬಿಕಿಟ್ಟವರು ನೀರಲ್ಲಿ ಮುಳುಗಿ ದೇಶಕೊಂಡವರು ಬರಬರುತ್ತಾ ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಗುವುದು ನಿಶ್ಚಯ. ಅಂದರೆ ಶರೀರ ಭಾವದ ಕರ್ಮಗಳು ಆಗಿದೆ, ಜಾರತ್ವ ಬಂಡುತನ ಎಲ್ಲ ಪಾಪಕ್ಕೆ ದಾಸತ್ವದಲ್ಲಿ ಇದ್ದುಕೊಂಡು ಪಾಪದಲ್ಲಿ ಜೀವಿಸರು ಅವರ ಆತ್ಮದಲ್ಲಿ ಸಾಗುವುದು ನಿಶ್ಚಯ ಎಂಬುದಲ್ಲಿ ಅಪ್ಪಸು ಹೇಳ್ತಾನೆ. ಆದರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದರಲ್ಲಿ ಜೀವಿಸುವಿರಿ. ಅಪ್ಪಸು ಅತಿ ಸ್ಪಷ್ಟ ಹೇಳ್ತಾನೆ, ಯೇಸುಕ್ರಿಸ್ತನ ನಂಬಿಕಟ್ಟ ನಂತರ ನೀರಿನಲ್ಲಿ ಮುಳುಗಿದ ತಗೊಂಡ ನಂತರ ಆತ್ಮಲ್ಲಿ ಜೀವ ತಂದಿದ್ದವರು ಆ ಜೀವವನ್ನು ಕಾಪಾಡಿಕೊಳ್ಳಬೇಕಾದರೆ ದಿನಾಲು ಪ್ರೇರೇ ನೀವು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಶಕ್ತಿ ನಿಮಗೆ ಸಿಗ್ತದೆ. ಆ ಪವಿತ್ರ ಶಕ್ತಿಯನ್ನು ಹೊಂದಿಕೊಂಡು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯಬೇಕು. ದೇವರ ವಾಕ್ಯನ ಓದುವಾಗ ಈ ವಾಕ್ಯನ ಕೇಳುವಾಗ ವಾಕ್ಯನ ಧ್ಯಾನಿಸುವಾಗ ನಿಮ್ಮ ಆತ್ಮಿಕ ಜೀವಿತಕ್ಕೆ ಅಡ್ಡಿ ಇರುವ ಶರೀರ ಭಾವದ ಪಾಪಗಳು ನಿಮಗೆ ಈ ವಾಕ್ಯ ನಿಮಗೆ ತೋರಿಸಿಕೊಡುವಾಗ ಪವಿತ್ರಾತ್ಮ ಶಕ್ತಿಯಿಂದ ಆ ಪಾಪಗಳನ್ನು ನಾಶ ಮಾಡಬೇಕು, ಆ ಪಾಪಗಳನ್ನು ಹಾಗೆ ಮಾಡಬೇಕು, ಆ ಪಾಪಗಳನ್ನು ತಿರಸ್ಕಾರ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಆತ್ಮ ಸಾಗಿದ್ದಿಲ್ಲ ಎಂಬುದಾಗಿ ಅಪ್ಪಸು ಹೇಳ್ತಾನೆ. ಒಂದು ವೇಳೆ ನೀವು ಪ್ರೇರೇ ಯೇಸು ನಂಬಿದ್ದೀರಿ, ನೀರು ಮುಳುಗಿ ದಿನ ತಗೊಂಡಿದ್ದೀರಿ, ಕರ್ತನ ಸಭೆಗೆ ಬರೀತೀರಿ, ರೊಟ್ಟಿ ಅಂತ ಪಾಲನ ಹಾಕಿದ್ದೀರಿ, ಆದರೆ ನಿಮ್ಮ ಶರೀರಾಧೀನ ಸ್ವಭಾವದ ಪ್ರಕಾರ ನಡೆಯುತ್ತೀರಿ, ಶರೀರಭಾವದ ಕರ್ಮಗಳು ನಿಮ್ಮಲ್ಲಿ ಕಾಣಲ್ಪಡ್ತವೆ, ಆ ಯಾವುದೇ ಆ ಶರೀರಭಾವದ ಸ್ವಭಾವಗಳನ್ನು ಆ ಪಾಪಗಳನ್ನು ಬಿಟ್ಟು ಬಿಡುವುದಿಲ್ಲ. ಹಾಗಾದರೆ ಅಪ್ಪಸು ಹೇಳ್ತಾನೆ, ಯಾರ್ಯಾರು ಶರೀರಭಾವ ಪರ ನಡೆಯುತ್ತಾರೋ ಅವರು ಆತ್ಮದಲ್ಲಿ ಸಾಯುವುದು ನಿಶ್ಚಯ, ಅವರು ಆತ್ಮದಲ್ಲಿ ಸಾಯುತ್ತಾರೆ. ಆದರೆ ದೇವರ ಆತ್ಮನ ಶಕ್ತಿ ಈ ಪವಿತ್ರಾತ್ಮ ಶಕ್ತಿ ಬೇಕಾದರೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ನಿಮ್ಮ ಆತ್ಮದ ಉಸಿರಾಗಿದೆ. ಪ್ರತಿದಿನ ಪ್ರೇರೆ ಕಡಿಮೆ ಅಂದರೆ 1 ಗಂಟೆ ಹೊತ್ತಾದರೂ ನೀವು ಪ್ರತಿದಿನ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಬೇಕು. ಎಷ್ಟನ್ನೋ ಪ್ರಾರ್ಥನೆ ಮಾಡ್ತೀರಿ, ಆ ದೇವರ ಆತ್ಮನ ಶಕ್ತಿಯು ದೇವರ ಆತ್ಮನ ಅಭಿಷೇಕ ನಿಮ್ಮಲ್ಲಿ ತುಂಬಲ್ಪಡುತ್ತೆ. ಆ ಪವಿತ್ರಾತ್ಮ ಶಕ್ತಿಯಿಂದ ಪ್ರೇರೆ ನಿಮ್ಮ ಸರಿಯಾದ ಸ್ವಭಾವಗಳನ್ನು ನಿಮ್ಮ ಪಾಪಗಳನ್ನು ನೀವು ನಾಶ ಮಾಡಬೇಕು, ಅದು ಹಾಗೆ ಮಾಡಬೇಕು, ಅದು ತಿರಸ್ಕಾರ ಮಾಡಬೇಕು, ಅದನ್ನು ನಿಮ್ಮ ಶರೀರದಿಂದ ಆ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡಬೇಕು, ಅದು ತೆಗೆದುಹಾಕಬೇಕು. ಆವಾಗ ಮಾತ್ರ ನಿಮ್ಮ ಆತ್ಮದಲ್ಲಿ ಜೀವಿಸ್ತೀರಿ, ಇಲ್ಲದಿದ್ದರೆ ನಿಮ್ಮ ಆತ್ಮ ಸಾಯುತ್ತದೆ ಎಂಬುದಾಗಿ ಅಪ್ಪಸು ಪೌಲನು ಅತಿ ಸ್ಪಷ್ಟವಾಗಿ ಬರೆದರೆ ಗಲಾತ್ಯ ದೇವರಿಗೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ 19-21 ವಾಕ್ಯ. ಗಲಾತ್ಯನ ಸಭೆ 5:19-21, ಶರೀರ ಭಾವದ ಕರ್ಮಗಳು ಪರಿಶುದ್ಧವಾಗಿವೇ ಅವೇ ಯಾವುದೆಂದರೆ ಜಾರತ್ವ ಬಂಡುತನ ನಾಚಿಕೆ ಗೀಡಿತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮಸ್ತರ ಕುಡಿಕೆತನ ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ
ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧೆಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅತಿ ಸ್ಪಷ್ಟವಾಗಿ ಅಪ್ಪಸಪಾಲನ್ನು ಗಲಾತ್ಯರ ಸಭೆ ವಿಶ್ವಾಸಿಗಳು, ಯೇಸುಗೆ ನಂಬಿಕೆಟ್ಟವರು, ನೀರಿನಲ್ಲಿ ಮುಳುಗಿದ ಇಷ್ಟ ಅಂತ ಕಂಡವರು, ಪವಿತ್ರಾತ್ಮದಲ್ಲಿ ಅಭಿಷೇಕಪಟ್ಟವರು, ಆ ವಿಶ್ವಾಸಿಗಳಿಗೆ ಅಪ್ಪಸಪಾಲಿರ್ತಾನೆ. ನೀವು ಒಂದು ವೇಳೆ ಶರೀರಭಾವದ ಪ್ರಕಾರ ನಡೆಯುತ್ತಾರೆ, ಈ ಶರೀರಭಾವದ ಕ್ರಮಗಳು ಶರೀರದ ಪಾಪ ನೀವು ತೋರಲ್ಪಡ್ತವೆ, ಈ ಪಾಪಕ್ಕೆ ದಾಸ ನಡೆಯಿದರೆ ಅಂಥವ್ರ ಪಾಲಕ್ಕೆ ಹೋಗುವುದೇ ಇಲ್ಲ ಎಂಬುದೇ ಖಂಡಿತ ವಿಚಾರ. ಇದೇ ಆಗಿದೆ ಅಪ್ಪಸಪಾಲನು ರೋಮ 8:13 ವಾಕ್ಯದಲ್ಲಿ ಹೇಳಿದ ಇದೇ ಅರ್ಥವಾಗಿದೆ. ಒಂದು ಈ ಪಾಪಕ್ಕೆ ದಾಸರಾಗಿ ಈ ಪಾಪದ ಪ್ರಕಾರ ನಡೆಯುವುದೆಂದ ಅರ್ಥ ಶರೀರಭಾವ ಕನಸು ನಡೆಯಿದರೆ ನೀವು ಆತ್ಮ ಸಾಯುವುದು ನಿಶ್ಚಯ, ನೀವು ಆತ್ಮ ಸಾಯುತ್ತೀರಿ. ಆದರೆ ದೇವರ ಆತ್ಮನ ಶಕ್ತಿಯಿಂದ ಅಂದರೆ ನಿಮ್ಮ ಶರೀರಭಾವಗಳು ಈ ಪಾಪಗಳನ್ನು ದಿನಾಂತರ ವಾಕ್ಯದ ನಾಶ ಮಾಡಿದರೆ, ಅದು ಹಾಗೆ ಮಾಡಿದರೆ, ಅದು ನಿಮ್ಮ ಜೀವಿತ ತೆಗೆದು ಹಾಕುವುದಾದರೆ, ಆ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ನಿಮ್ಮ ಜೀವಿತನ ಪರಿಪೂರ್ಣ ವಾಕ್ಯ ವಿಧೇಯತೆಗೆ ಸಮರ್ಪಣೆ ಮಾಡುವುದಾದರೆ ಮಾತ್ರವೇ ನಿಮ್ಮ ಆತ್ಮದಲ್ಲಿ ಜೀವ ಇರ್ತದೆ, ಆತ್ಮ ಜೀವತಾಗಿ ಕಾಪಾಡಲು ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರೇರೆ ನೀವು ದೇವರವಾಗಲು ಓದಿ ಆ ಶರೀರ ಭಾವದ ಕ್ರಮಗಳು ನಾಶ ಮಾಡಿದಲ್ಲವೋ, ಅಪ್ಪ ಪೌಲು ಅಂತಾನೆ ನೀವು ಆತ್ಮದಲ್ಲಿ ಸಾಯುವುದು ನಿಶ್ಚಯ. ಪ್ರೇ ಶರೀರದ ಬಗ್ಗೆ ಆತನ ಆತ್ಮ ಸಾಯುವುದು ಆಗುತ್ತೆ. ಪ್ರೇ ಇವತ್ತು ಯೇಸು ಕ್ರಿಸ್ತನು ಪ್ರೇಯಲ್ಲಿ ಅಪ್ಪ ಪೌಲಿದ್ದಾನೆ, ಯೇಸು ಕ್ರಿಸ್ತನು ನಂಬಿದ ನೀವು ಆತ್ಮದಲ್ಲಿ ಜೀವಿಸಬೇಕಾದರೆ ಇದು ಕಾರ್ಯ ವೆರಿ ಇಂಪಾರ್ಟೆಂಟ್. ಹೇಳ್ತಾನೆ ಒಂದು ದೇವರಾಗಲು ಓದುವವರಾಗಬೇಕು, ವಾಕ್ಯ ಕೇಳುವವರಾಗಬೇಕು, ವಾಕ್ಯ ಧ್ಯಾನಿಸುವವರಾಗಬೇಕು, ವಾಕ್ಯಕ್ಕೆ ವಿಧೇಯ ನಡೆಯಬೇಕು ಮತ್ತು ಪ್ರಾರ್ಥನೆ ಮಾಡಿ. ಈ ಐದು ಸಂಗತಿಗಳು ಮಾಡುವುದಾದರೆ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವ ಇರುತ್ತದೆ. ಬರೇ ಎರಡನೇ ಸಂಗತಿ ನೋಡ್ತೇವೆ, ದಿನಾಲೂ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವರಾಗಬೇಕು. ನಾವು ನೋಡ್ತೇವೆ ಗಲಾತ್ಯದವರಿಗೆ ಪತ್ರಿಕೆ 5:16-24 ಗಲಾತ್ಯರ 5:16-22 ತನಕ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸಿದಲ್ಲ. ಅಪ್ಪ ಪೌಲು ಹೇಳ್ತಾನೆ ಯೇಸುಕ್ರಿಸ್ತನನ್ನು ನಂಬಿಕಿಟ್ಟವರು ನೀವು ಪ್ರೇರೆ, ನಿಮ್ಮ ಒಳಗೆ ದೇವರ ಆತ್ಮನು ಬಂದಾಗ ನಿಮ್ಮಲ್ಲಿ ಆ ನಿಮ್ಮ ಆತ್ಮಕ್ಕೆ ಜೀವ ಬರ್ತದೆ. ನಿಮ್ಮಲ್ಲಿ ಪವಿತ್ರಾತ್ಮನು ನಿಮಗೆ ವಾಕ್ಯಕ್ಕೆ ವಿಧೇಯ ಹೋಗೋದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಪ್ರೇರೇಪಣೆ ಕೊಡ್ತಾನೆ, ನಿಮಗೆ ಆಸೆಯನ್ನು ಕೊಡ್ತಾನೆ. ಆ ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯಕೊಂಡು ನೀವು ಪ್ರಾರ್ಥನೆ ಮಾಡುವುದಾದರೆ, ದೇವರಕ್ಕೆ ವಿಧೇಯ ಹೋಗಿದರೆ ನೀವು ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳುತ್ತೀರಿ. ಹಾಗಾದರೆ ಆತ್ಮನನ್ನು ಅನುಸರಿಸು ನಡೆದುಕೊಳ್ಳಿ ದತ್ತವಾಗಿದೆ. ಬರೇ ದಿನಾಲೂ ದೇವರ ಆತ್ಮನು ವಾಕ್ಯದ ಮುಖಾಂತರ ಮಾತನಾಡ್ತಾನೆ, ಆ ವಾಕ್ಯಕ್ಕೆ ವಿಧಿಯಾಗಿ ನಡೆಯುವುದು, ಅದನ್ನ ಆಧುನಿಕ ನಡೆಯುವುದು, ಅದು ಆಗಿದೆ ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವುದಾಗಿದೆ. ಮತ್ತು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವಾಗ ನಿಮ್ಮಲ್ಲಿ ಆ ಪವಿತ್ರಾತ್ಮನ ಅಮೃತ ಫಲಗಳು ಕಾಣಲ್ಪಡ್ತವೆ. ನಾನು 20 ನಾವು ನೋಡ್ತೇವೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಇಲ್ಲ ಅಪ್ಪ ಅತಿ ಸ್ಪಷ್ಟ ಅಂತಂದರೆ ಯಾವಾಗ ನೀವು ಪವಿತ್ರಾತ್ಮನನ್ನು ಅನುಸರಿಸುತ್ತೀರೋ ಆವಾಗ ಮಾತ್ರ ನಿಮ್ಮಲ್ಲಿ ಸ್ವಾರ್ಥವಿಲ್ಲದ ಪ್ರೀತಿ. ಪ್ರೀತಿಯಲ್ಲಿ ಎರಡು ವಿಧ ಉಂಟು, ಒಂದು ಪ್ರೀತಿ ಸ್ವಾರ್ಥ ಪ್ರೀತಿ, ಇನ್ನೊಂದು ಪ್ರೀತಿ ದೇವರ ಪ್ರೀತಿ, ಅದು ಸ್ವಾರ್ಥ ರಹಿತ ಪ್ರೀತಿ. ಆ ಪ್ರೀತಿ ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಎಂಬ 9 ಗುಣಗಳು, ಅದು 9 ಫಲಗಳು ಪ್ರೇ ನಿಮ್ಮಲ್ಲಿ ಕಾಣಲ್ಪಡ್ತವೆ ಯಾರು ಪವಿತ್ರಾತ್ಮನ್ನು ಅನುಸರಿಸಿ ನಡೆಯುತ್ತಾರೋ. ಒಂದು ವೇಳೆ ನೀವು ಶರೀರಭಾವ ಪ್ರಕಾರ ನಡೆಯುತ್ತಾರೆ, ಈ ಗುಣಗಳು ಈ ಫಲಗಳು ನಿಮ್ಮಲ್ಲಿ ಕಾಣಲ್ಪಡುವುದಿಲ್ಲ. ಅದಕ್ಕೆ ಬಂದರೆ ಶರೀರಭಾವದ ಫಲಗಳಾಗದೆ ಪ್ರೇ ಪವಿತ್ರಾತ್ಮ ಅನುಸರಿಸಿ ನಡೆಯುತ್ತಾರೆ ಮಾತ್ರವೇ ಈ ಫಲಗಳು ಕಾಣಲ್ಪಡ್ತವೆ. ಮತ್ತು ಅಲ್ಲದೆ ಇಂಥವುಗಳನ್ನು 23 ಆಗುತ್ತೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಪ್ರೇ ಅದಾರ್ಥ ಅಂದರೆ ಧರ್ಮಶಾಸ್ತ್ರ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಆ ಧರ್ಮಶಾಸ್ತ್ರವು ಪ್ರತಿಯೊಂದು ಪಾಪ ಎಂಬುದು ಯಾವುದು, ಪಾಪ ಬಗ್ಗೆ ಸರಿಯಾದ ವಿವರಣೆ ನಿಮಗೆ ಧರ್ಮಶಾಸ್ತ್ರ ಸಿಗ್ತದೆ. ಧರ್ಮಶಾಸ್ತ್ರ ಪ್ರೇ ಪಾಪವನ್ನು ನಿಮಗೆ ತೋರಿಸಿಕೊಡುತ್ತದೆ ಮತ್ತು ಪಾಪವನ್ನು ಅದು ಖಂಡಿಸ್ತದೆ. ಯಾವಾಗ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆಯುತ್ತೀರೋ ಆಗ ಧರ್ಮಶಾಸ್ತ್ರ ನಿಮಗೆ ಎಂದಿಗೂ ಅಪರಾಧಿ ತೀರ್ಪು ಕೊಡುವುದಿಲ್ಲ ಎಂಬುದಿಲ್ಲ. ಅಪ್ಪ ಅತೀ ಸ್ಪಷ್ಟವಾಗಿ ಹೇಳಿದೆ 23 ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಅಕ್ಷರ ಇಂಥ ಪವಿತ್ರಾತ್ಮ ಫಲಗಳಲ್ಲಿ ಯಾರು ನಡೀತಾರೋ ಅವರಿಗೆ ಧರ್ಮಶಾಸ್ತ್ರವು ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ ಎಂಬುದಾಗಿದೆ. ಇವತ್ತು ದೇವರ ಆತ್ಮನ ತೋರಿಸಿದ ಅನೇಕ ರೋಗಿ ಪ್ರಯತ್ನ ನಿಮ್ಮ ಆತ್ಮದಲ್ಲಿ ಅಪರಾಧಿ
ಅಪರಾಧಿಮ ಮನಸ್ಸು ಯಾವಾಗಲೂ ಪ್ರಕಲವಿರಲಿ, ಅದು ಯಾವಾಗಲೂ ಇರುತ್ತೆ. ಈ ಅಪರಾಧಿಮ ಮನಸ್ಸು ನಿಮಗೆ ಸಾಕ್ಷಿ ಕೊಡಬಾರದು. ನಿಮ್ಮ ಮನಸ್ಸು ದೇವರ ಮುಂದೆ ನೀವು ಪ್ರಾರ್ಥಿಸುವಾಗ ನಿರಾಪರಾಧಿ ಎಂಬ ಮನಸ್ಸು ನಿಮಗೆ ಬೇಕು. ಪ್ರೇ ಮನುಷ್ಯರ ಹತ್ರ ಮಾತನಾಡುವಾಗ ನಿರಾಪತಿ ಮನಸ್ಸು ಬೇಕಾ? ಹಾಗಾದರೆ ಪ್ರೇ ಇವತ್ತಿನ ದಿನ ಪ್ರೇ ನಿಮ್ಮ ಈ ಕೇಳಿದು ವಾಕ್ಯವನ್ನು ಕೇಳಿರಿ, ಈ ವಾಕ್ಯಕ್ಕೆ ವಿಧರಾಗಿ ನಡೆಯಿರಿ. ಆವಾಗ ಪ್ರೇರೆ ನಿಮ್ಮ ಮನಸ್ಸು ಪ್ರೇರೆ ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ನಿಮ್ಮ ಜೊತೆ ಪಾಪ ಇದ್ದರೆ, ಪಾಪಕ್ಕೆ ದಾಸರಾಗಿದ್ದರೆ ಮಾತ್ರವೇ ಪ್ರೇ ಧರ್ಮಶಾಸ್ತ್ರವು ಪ್ರೇ ನಿಮ್ಮ ಮನಸ್ಸನ್ನು ಅದು ನಿಮಗೆ ತೀರ್ಪು ಕೊಡ್ತದೆ. ಅಪರಾಧ ಈ ಅಪರಾಧ ತೀರ್ಪಿನಿಂದ ನಿಮಗೆ ಬಿಡೀನಾಗಬೇಕಾ? ಒಂದೇ ಕಂಡೀಷನ್ ಆಗಿದೆ, ಯೇಸು ಕ್ರಿಸ್ತನ ನಂಬಿಕೆ ಇಡುವರಾಗಬೇಕು, ಆತನ ಕರ್ತವನ್ನು ಅಂಗೀಕಾರ ಮಾಡಬೇಕು, ಆತನ ಪವಿತ್ರಾತ್ಮನ ಹೊಂದಿಕೊಂಡು ಆ ಪವಿತ್ರಾತ್ಮನ ಅನುಸಾರವಾಗಿ ಪವಿತ್ರಾತ್ಮನ ಮಾತನಾಡುವ ಆತನ ಸ್ವರಕ್ಕೆ ಆತನ ವಾಕ್ಯಕ್ಕೆ ವಿಧಾಯಕ ನೋಡಿದರೆ ಎಂದಿಗೂ ನಿಮ್ಮ ಮನಸ್ಸಾಕ್ಷಿ ಆಪರ ತಿಳ್ಕೊಳ್ಳೋದಿಲ್ಲ. ಧರ್ಮಶಾಸ್ತ್ರ ನಿಮ್ಮನ್ನು ಆಕ್ಷೇಪಿಸಿದಿಲ್ಲ ಎಂದು ಅಪ್ಪಸ್ಬಲ್ಲಿ ಅತಿ ಸ್ಪಷ್ಟ ಹೇಳಿರ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಒಂದನೇ ಯೋಹಾನನ ಪತ್ರಿಕೆ ಎರಡನೇ ಆದಿಯಲ್ಲಿ 4-6 ವಾಕ್ಯ, First John 2:4-6. ಆತನನ್ನು ಬಳ್ಳೆನದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳಿದ ನಡೆಯುವನು ಸುಳ್ಳುಗಾರನಾಗಿದ್ದಾನೆ, ಸತ್ಯ ಎಂಬುದು ಅವನಲ್ಲಿಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದೆ ಎಂಬುದು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ಗೊಂಡವನಾಗಿದ್ದೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆದಕ್ಕೆ ಬದ್ಧನಾಗಿದ್ದಾನೆ. ಪರ ಇನ್ನದು ನಾವು ನೋಡ್ತೇವೆ, ಪವಿತ್ರಾತ್ಮ ಅನುಸರಿಸಿದ ಅರ್ಥವಾಗಿದೆ. ಏಕೆ ಯೇಸು ಕ್ರಿಸ್ತನು ಈ ಬುಡಗದಲ್ಲಿ ಇದ್ದುಕೊಂಡು ಪರಿಪೂರ್ಣದ ಚಿತ್ತಕ್ಕೆ ಇವಿದ್ದಾನೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅವರೇ ಪವಿತ್ರಾತ್ಮ ಅನುಸರಿಸುತ್ತಾರೆ, ಅವರೇ ಯೇಸು ಕ್ರಿಸ್ತನ ನಿಜ ಶಿಷ್ಯರು. ಈ ರೀತಿ ನೀವು ಜೀವಿಸುತ್ತಾದರೆ ಪ್ರೇ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವಿಸುತ್ತೀರಿ, ಮತ್ತು ಪವಿತ್ರಾತ್ಮ ಅನುಸರಿಸುತ್ತೀರಿ, ಮತ್ತು ನಿಮ್ಮನ್ನು ಪವಿತ್ರಾತ್ಮನು ಆತನ ಮಹಿಮೆಗಾಗಿ ಪ್ರೇ ನಿಮ್ಮಲ್ಲಿ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ, ನಿಮ್ಮಲ್ಲಿ ಅನೇಕ ವರಗಳನ್ನು ಕೊಟ್ಟಿದ್ದಾನೆ. ಈ ಎರಡು ಸಂಗತಿಗಳನ್ನು, ಒಂದು ನಿಮ್ಮ ಆತ್ಮದ ಜೀವವನ್ನು ಕಾಪಾಡಿಕೊಳ್ಳಬೇಕು, ಎರಡನೇ ಆತ್ಮವನ್ನು ಅನುಸರಿಸಿದರೆ ಪವಿತ್ರಾತ್ಮ ನಿಮ್ಮನ್ನು ಒಬ್ಬೊಬ್ಬರನ್ನು ಆತನ ಮಹಿಮೆಗೋಸ್ಕರ, ಆತನ ಸೇವೆಗೋಸ್ಕರ, ಆತನ ನಾಮ ನಿಮ್ಮ ಮುಖಾಂತರ ಅನ್ಯ ಜನರಿಗೆ ಪ್ರಸಿದ್ಧಿ ಪಡೆದಕ್ಕೋಸ್ಕರ ದೇವರಾತ್ಮ ನಿಮ್ಮನ್ನು ಉಪಯೋಗ ಮಾಡುವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನು ನಿಮ್ಮನ್ನು ಪರಲೋಕಕ್ಕೆ, ನಿಮ್ಮ ಈ ಶರೀರದ ಪ್ರಯಾಣ ಮುಗಿದ ನಂತರ ನಿಮ್ಮ ಆತ್ಮನು ಆ ಪರಲೋಕಕ್ಕೆ ಆ ನಿತ್ಯ ಜೀವ ನಿಮ್ಮ ಕೊಡುವನಾಗಿದೆ. ಬರೇ ಮೂರನೇ ಸಂಗತಿ ನೋಡ್ತೇವೆ, ಅಹಂಕಾರಿಗಳಾಗಬಾರದು. ಇದರ ಅರ್ಥ ನೋಡಿದ್ರೆ ಯಾಕೋಬನ ಪತ್ರಿಕೆ 4:10 ವಾಕ್ಯ, James 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತ ನಿಮ್ಮನ್ನು ಮೇಲಕ್ಕೆ ತರು. ಅಂದರೆ ಅಹಂಕಾರಿ ಎಂದಿರ್ತಾರೆ, ಯಾರು ದೇವರ ವಾಕ್ಯದ ಮುಂದೆ ದೇವರ ಆಜ್ಞೆ ಮುಂದೆ ಯಾರು ತಗ್ಗಿಸಿಕೊಳ್ಳುವುದಿಲ್ಲವೋ, ಯಾರು ದೇವರ ವಾಕ್ಯಕ್ಕೆ ವಿಧೇ ಆಗಲೋ ಅವರೇ ಆತ್ಮೀಯವಾಗಿ ಅಹಂಕಾರಿಗಳು ಎಂಬುದೇ. ಪ್ರೇ ನೀವು ಇವತ್ತು ಅಪ್ಪಸ್ತ ಪಾಲುತ್ತಾನೆ, ನೀವು ಆತ್ಮದಿಂದ ಜೀವಿಸಲಾಗಿ ಆತ್ಮನ ನಡೆಯುವರು ಅಹಂಕಾರಿಗಳಾಗಬೇಕು. ಎಂದಿಗೂ ಪ್ರೇ ದೇವರ ವಾಕ್ಯವು ನಿಮ್ಮ ಹತ್ರ ಬರುವಾಗ, ದೇವರ ಆಜ್ಞೆಗಳು ನಿಮಗೆ ಸಿಗುವಾಗ ಎಂದಿಗೂ ಆಜ್ಞೆಗೆ ನೀವು ಪ್ರೇರೆ ವಿರೋಧವಾಗಿ ನಿಲ್ಲಬಾರದು. ದೇವರ ವಾಕ್ಯವೇ ಯೇಸು ಕ್ರಿಸ್ತನು, ದೇವರ ಆಜ್ಞೆ ಮುಂದೆ ತಗ್ಗಿಸಿಕೊಂಡು ಆ ದೇವರ ಆಜ್ಞೆಗೆ ನೀವು ಇದರಾಗ್ತಿರೋ ಆವಾಗ ನಿಮ್ಮಲ್ಲಿ ಆ ದೀನ ಹೃದಯ ದೀನ ಮನಸ್ಸು ಆ ದೀನರನ್ನು ದೇವರು ಇನ್ನೂ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಯಾಕೊಬ್ಬ 4:6 ವಾಕ್ಯದಲ್ಲಿ ಹೀಗೆ ಬಲಿಪಡಿದೆ, ದೇವರು ಅಹಂಕಾರಿಗಳಿಗೆ ಎದುರಿಸ್ತಾನೆ, ದೀನರಿಗೆ ವಿಶೇಷ ಕೃಪೆ ಕೊಡುತ್ತಾನೆ ಎಂಬುದಾಗಿ ನಾವು ಓದ್ತೇವೆ. James 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಪ್ರೇ ನೀವು ಅಹಂಕಾರಿ ದೇವರ ವಾಕ್ಯಕ್ಕೆ ಅವಿದರಾಗುವುದೇ ಅಹಂಕಾರ ಆಗಿದೆ. ಯಾವ ದೇವರ ವಾಕ್ಯ ಅಹಂಕಾರ ಆಗ್ತೀರೋ ಅವಿದೆ, ಆಗ ದೇವರು ನಿಮ್ಮನ್ನು ಎದುರು ನಿಲ್ಲುತ್ತಾನೆ. ಆದರೆ ದೇವರ ವಾಕ್ಯದ ಮೇಲೆ ತಗ್ಗಿಸಿಕೊಂಡು ದೇವರ ವಾಕ್ಯ ವಿಧಿಯಾಗಿದ್ದರೆ ದೇವರ ಆಶೀರ್ವಾದ, ಆತನ ಕೃಪೆ, ಆತನ ಕರುಣೆ, ಆತನ ಪವಿತ್ರ ಅಭಿಷೇಕವು ಯಾವಾಗಲೂ ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ ಎಂಬುದಾಗಲಿ ಇದು ಅರ್ಥವಾಗಿದೆ. ನಾಲ್ಕು ನೋಡ್ತೇವೆ, ಒಬ್ಬರನ್ನೊಬ್ಬರನ್ನು ಕೆಣಕುವವರು ಆಗಬಾರದು. ಇದರ ಅರ್ಥ ನೋಡಿದ್ರೆ 1 Samuel 1:6-7 ವಾಕ್ಯ, First Samuel 1:6-7. ಇದಲ್ಲದೆ ಆಕೆಯ ಸವತಿಯು ಯೆಹೋ ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯ ಕೆನಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕನನ್ನು ಹಾಗೇ ಮಾಡುತ್ತಿದ್ದರಿಂದಲೂ, ಪಿನ್ನಿನಲ್ಲೂ ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ, ಅಣ್ಣಳು ಒಂದೊಂದು ಸಾರಿ ಉಣ್ಣಲ್ಲೊಳ್ಳದೆ ಅಳುತ್ತಾ ಇದ್ದಳು. ಪ್ರೇರೆ ಒಬ್ಬರನ್ನ ಕೆಣಕುವರಿಂದ ಅರ್ಥವಾಗಿದೆ. ಪ್ರೇ ನಿಮ್ಮ ಹೀಗೆ ಅಲ್ಲಿನ ಪೆನ್ನಿನಲ್ಲೂ
ಅಣ್ಣಲಿಗೆ ಮಕ್ಕಳಿಲ್ಲದಾಗಿ ಅವಳ ಮನಸ್ಸನ್ನು ನೋಯಿಸಿದಳು. ಅವಳನ್ನು ಕೆಣದ ಇಂದಿಗೂ ಪ್ರಿಯರೇ, ನೀವು ಇನ್ನೊಬ್ಬ ಸಹೋದರನಾಗಲಿ ಇನ್ನೊಬ್ಬ ಸಹೋದರಿನಾಗಲಿ ದೇವರ ಸೇವಕರನ್ನಾಗಲಿ ಪ್ರಿಯರೇ, ಅದ ಗಂಡ ಹೆಂಡತಿಯನ್ನಾಗಲಿ ಹೆಂಡದ ಗಂಡನಾಗಲಿ ನೀವು ತಂದೆ ತಾಯಿ ನಮ್ಮ ಮಕ್ಕಳನ್ನು ಇಂದಿಗೂ ಪ್ರಿಯ ಅವರ ಮನಸ್ಸು ನೋ ಆಗುವಂತೆ ಅವರನ್ನು ಕೆಣಕೂರಾಗಬಾರದು, ಅವರ ಮನಸ್ಸನ್ನು ನೋಯಿಸೋರಾಗಬಾರ್ದು. ಅದಕ್ಕೆ ಬದಲು ಅವರನ್ನು ಉತ್ತೇಜನ ಮಾಡಬೇಕು, ಅವರನ್ನು ಪ್ರೋತ್ಸಾಹಪಡಿಸಬೇಕು. ಈ ರೀತಿ ನೀವು ಪವಿತ್ರ ಅನುಸರಿಸಿ ನಡೆಯುವುದಾದ್ರೆ ಪ್ರಿಯ ಆಂಕರಿಗಳು ಒಬ್ಬರೊಬ್ಬರು ಕೆಣಕೋರು ಒಬ್ಬರ ಮಸರು ಆಗದೆ ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯತದೆ. ದೇವರ ನಮಗೆ ಸ್ತೋತ್ರವಾಗಲಿ. ನಿಜ ಈ ಸಂದೇಶ ನಿಮ್ಮ ಜೊತೆಯಲ್ಲಿ ಕಾರ್ಯ ಮಾಡಿ ನಿಮಗೆ ಉತ್ತೇನ ಆಗುವುದಾದರೆ ನಮಗೆ ನಿಮ್ಮ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ಯಾವುದೇ ಪ್ರಾರ್ಥನೆ ರಿಕ್ವೆಸ್ಟಿದರೆ ನಮಗೆ ಫೋನ್ ಮಾಡಿ ನನಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಅವನಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಆ ನಿನ್ನ ಆತ್ಮದಲ್ಲಿ ಜೀವಿಸೋದಕ್ಕೆ ನಿನ್ನ ಆತ್ಮ ನಡೆಯೋದಕ್ಕೆ ನಿನ್ನ ಕೃಪೆಯನ್ನು ದೇವನಿಗೆ ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಮತ್ತು ಈ ಪ್ರಯೋಜನ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ದೇವ, ನಿನ್ನ ಕರುಣೆ, ನಿನ್ನ ದಯೆ ನಾನು ಬೇಡುತ್ತೇನೆ. ಮತ್ತು ಪ್ರತಿಯೊಬ್ಬರು ನಿನ್ನ ಪವಿತ್ರಾತ್ಮದಲ್ಲಿ ನಿನ್ನ ತುಂಬಿಸಬೇಕು. ಅವ್ರು ಪ್ರತಿದಿನ ನಿನ್ನ ಪವಿತ್ರಾತ್ಮ ಪ್ರಸನ್ನತೆ ಅವರ ಜೊತೆ ಅನುಭವ ಮಾಡುವಂತೆ ನಿನ್ನ ಕೃಪೆ ಈ ವೀಕ್ಷಕರು ನಾನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಸ್ತುತಿ ಸ್ತಾನ